ಏನ್ರಿ ಇವತ್ತು ಕ್ಯಾರೆಟ್ ಹಾಕಿ ಕೋಸಂಬರಿ ಮಾಡ್ತಾ ಇದ್ದೀರಾ? ಸೌತೆಕಾಯಿ ಹಾಕಿದ್ದೀರಾ? ಇಲ್ಲ, ಇದು ಹಪ್ಪಳದ ಕೋಸಂಬರಿ ರೀ, ಖಾರದ ಹಪ್ಪಳದ ಕೋಸಂಬರಿ. ಇದಕ್ಕೆ ಸೌತೆಕಾಯಿ ಹಾಕಲ್ಲ. ಇವಾಗ ನೋಡಿ, ಆಗೋ ರೆಡಿ ಆಗಿರೋ ಕೋಸಂಬರಿಗೆ ನಾನು ಲೆಮನ್ ಜ್ಯೂಸ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಈಗ ಹಪ್ಪಳನ ಮೈಕ್ರೋವೇವ್ ಇಟ್ಬಿಟ್ಟು ಹುರಿಯೋದು ತೋರಿಸ್ತಾ ಇದ್ದೀನಿ ನೋಡಿ. ಹಪ್ಪಳ, ಈ ಹಪ್ಪಳ ಎಲ್ಲ ಕಡೆ ಸಿಗ್ತದ? ಈ ಹಪ್ಪಳ ಆಕ್ಚುಲಿ ಮ್ಯಾಂಗ್ಳೂರ್ ಸ್ಟೋರ್ ಅಲ್ಲಿ ಮಾತ್ರ ಸಿಗತ್ತೆ, ಬೆಂಗಳೂರು ಮೈಸೂರಲ್ಲಿ. ಉಡುಪಿ ಮಂಗಳೂರು ಕಡೆಯಲ್ಲಿ ಎಲ್ಲ ಅಂಗಡಿಲೂ ಸಿಗತ್ತೆ, ಹಾಗೆ ಹುಬ್ಳಿ ಧಾರವಾಡ ಇದು ಸಿರ್ಸಿ ಸಾಗರದಲ್ಲೂ ಹಾಗೇನೆ ಎಲ್ಲ ಕಡೆ ಸಿಗತ್ತೆ. ಈಗ ನೋಡಿ, ರೋಸ್ಟ್ ಮಾಡಿರೋ ಮೈಕ್ರೋವೇವ್ನ ಹಪ್ಪಳನ ಒಂದೆರಡು ಸತಿ ಉಲ್ಟಾ ಪುಲ್ಟಾ ಮಾಡ್ತಾ ಇದ್ದೀನಿ ಸರಿಯಾಗಿ ಹುರಿದು ಬರ್ಲಿಕ್ಕೆ. ಅದು ಕೆಂಪು ಇದೆಯಲ್ಲ, ಅದು ಹೇಗೆ? ಅದರಲ್ಲಿ ಏನೇನಿದೆ ಕಂಟೆಂಟ್ಸ್? ಇದರಲ್ಲಿ ಏನಂದ್ರೆ ಮೇಯ್ನ್ ಆಗಿ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಕಡಲೆ ಬೇಳೆ, ಬಿಳಿ ಪೆಪ್ಪರು, ಮತ್ತೆ ಹಿಂಗು, ಖಾರದ ಪುಡಿ, ಉಪ್ಪು, ಮತ್ತೆ ಪಪ್ಪಡ್ ಖಾರ ಅಂತ ಹೇಳ್ತಾರಲ್ಲ ಅದೆಲ್ಲ ಹಾಕಿ ಮಾಡೋದು. ಓ, ಹಾಗಾದ್ರೆ ಆರೋಗ್ಯಕ್ಕೂ ಒಳ್ಳೇದು ಅಲ್ವಾ? ಓ, ಆರೋಗ್ಯಕ್ಕೂ ಒಳ್ಳೇದು. ಉಡುಪಿ ಮಂಗಳೂರಲ್ಲಿ ಸಿಗೋದು ದಪ್ಪ ಇರುತ್ತೆ, ಅದನ್ನ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಆದ್ರೆ ಸಿರ್ಸಿ ಸಾಗರ ಕುಮಟಾದಲ್ಲಿ ಸಿಗುವಂತಹದ್ದು ಇರುತ್ತಲ್ಲ, ತುಂಬಾ ಪರಿಮಳಯುಕ್ತ, ಚೆನ್ನಾಗಿರುತ್ತೆ, ಮನೆಯಲ್ಲಿ ಸಿಗೋದು. ಮತ್ತೆ ಅದನ್ನ ಸುಡಬಹುದು ನಾವು ಕೆಂಡದಲ್ಲಿ. ಈಗ ನೋಡಿ ಏನೇನ್ ಬೇಕಂತ ನೋಡೋಣ. ಐದಾರು ಹಪ್ಪಳ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಲಿಂಬೆಹಣ್ಣು, ತೆಂಗಿನಕಾಯಿ, ಮತ್ತೆ ನೀರುಳ್ಳಿ, ಇಷ್ಟೆಲ್ಲ ಬೇಕು ಇದಕ್ಕೆ ಮಾಡ್ಲಿಕ್ಕೆ. ಹಲೋ ಫ್ರೆಂಡ್ಸ್, ಇದು ನೋಡಿ, ನಾವು ಜಿ ಎಸ್ ಬಿ ಅವರು ಮಾಡುವಂತಹದ್ದು ಉದ್ದಿನದು ಮೆಣಸಿನ ಹಪ್ಪಳ, ಖಾರದ ಹಪ್ಪಳ. ಇದನ್ನ ನಾವು ಮೈಕ್ರೋವೇವ್ ನಲ್ಲಿ ನಾನು ಇವಾಗ ರೋಸ್ಟ್ ಮಾಡಿಬಿಟ್ಟು ಕೋಸಂಬರಿ ಮಾಡ್ತೀನಿ. ಇದನ್ನ ಆಕ್ಚುಲಿ ಸೌದೆದು ಇಜ್ಜಲಿರುತ್ತಲ್ಲ ಕೆಂಪುದು, ಅದರಲ್ಲಿ ರೋಸ್ಟ್ ಮಾಡಬೇಕು. ಈಗ ನಾವೆಲ್ಲ ಅದಕ್ಕೋಸ್ಕರ ಎಲ್ಲಿ ಹೋಗೋದು, ಗ್ಯಾಸ್ ಮೇಲೆ ನಾನು ರೋಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಡೈರೆಕ್ಟ್ ಆಗಿ. ಸೊ ಅದನ್ನ ಇವಾಗ ಮೈಕ್ರೋವೇವ್ ಅಲ್ಲಿ ರೋಸ್ಟ್ ಮಾಡ್ತೀನಿ. ಈಗ ನೋಡಿ, ಹುರಿದಿರೋ ಹಪ್ಪಳ, ಆರು ಹಪ್ಪಳ ಹಾಕಿದೀನಿ, ಎಗ್ ಬ್ರಿಕ್ಸ್ ಹಾಕಿದ್ದು ಕೋಸಂಬರಿ. ಇದೇನಂದ್ರೆ ಹಂಗೆ ಪ್ಲೇನ್ ಹಪ್ಪಳನು ತಿನ್ಬಹುದು, ಮತ್ ಮನೇಲಿ ಏನು ತರಕಾರಿ ಇಲ್ಲದೆ ಇರ್ಬೇಕಾದ್ರೆ ಈ ಕೋಸಂಬರಿ ಮಾಡಿ ಅನ್ನ ಬೆಳೆ ಜೊತೆ ತುಂಬಾ ಚೆನ್ನಾಗಾಗತ್ತೆ ರೀ, ತುಂಬಾ ಫಸ್ಟ್ ಕ್ಲಾಸ್ ಆಗತ್ತೆ, ಔಟ್ ಆಫ್ ದ ವರ್ಲ್ಡ್, ಬೇರೆ ಏನು ಬೇಕಂತಾನೆ ಇಲ್ಲ. ಈಗ ನೋಡಿ, ನೀರುಳ್ಳಿ ಹಾಕೊಳ್ಳಿ 2 ಟೇಬಲ್ ಸ್ಪೂನ್, ಇದಕ್ಕೆ ಮಿಕ್ಸಿಂಗ್ ಬೌಲ್ಗೆ 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕೊಳ್ಳಿ. ಹಾ, ಒಂದು ತೆಂಗಿನಕಾಯಿ ಅಂದ್ರೆ ತಿಪ್ಟೂರು ಅರಸೀಕೆರೆ ಎಲ್ಲ ತೆಂಗಿನಕಾಯಿ ಬಹಳ ಆಗ್ತದೆ, ಹೌದು, ಆದ್ರೆ ಜನ ಹೆಚ್ಚು ತಿನ್ನುವುದಿಲ್ಲ. ಅದ್ರ ಬದಲಿಗೆ ಅವಲಕ್ಕಿಯ ಮಂಡಕ್ಕಿ ಹಾಕಿದ್ರೆ ಒಳ್ಳೇದಾಗ್ಬೋದಾ? ಇವಾಗ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಅವಲಕ್ಕಿ ಮಂಡಕ್ಕಿ ಹಾಕೋಬಹುದು, ಅವಲಕ್ಕಿ ತೆಳು ಅವಲಕ್ಕಿ ನೀವು ಹಾಕೊಂಡು ಟ್ರೈ ಮಾಡಬಹುದು. ಮಾಡ್ಬಿಟ್ಟು ನನಗೊಂದು ಕಾಮೆಂಟ್ ಬರೀತೀರಾ ಹೇಗಾಗತ್ತೆ ಅಂತನ್ಬಿಟ್ಟು. ನಾನು ನೀವು ಕೇಳಿದಕ್ಕೋಸ್ಕರ ಕ್ವಶನ್ ಕೇಳಿದಕ್ಕೆ ಆಪ್ಷನ್ ಕೊಟ್ಟಿದ್ದೀನಿ ಇದನ್ನ. ಇವಾಗ ನೋಡಿದ್ರೆ ಆರು ಹಪ್ಪಳ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ತೆಳು ಹಪ್ಪಳ, ಇದನ್ನ ಎಣ್ಣೆಯಲ್ಲಿ ಹಾಕಿ ಕರೀಲಿಕ್ಕೆ ಆಗಲ್ಲ. ಇದನ್ನ ಐದರ್ ಮೈಕ್ರೋವೇವ್ ಅಲ್ಲಿ ಹಾಕ್ಬೇಕು, ಅವ್ರ ಬೆಂಕಿಲಿ ಸುಡಬೇಕು. ಬೆಂಗಳೂರು ಇದು ಉಡುಪಿ ಮಂಗಳೂರು ಕಡೆ ದಪ್ಪ ಮಾಡ್ತಾರೆ. ಇವಾಗ ಲೆಮನ್ ಜ್ಯೂಸ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ ಯಾಕೆ ಹಾಕ್ಬೇಕು? ಓ, ಲೆಮನ್ ಜ್ಯೂಸ್ ಅಂದ್ರೆ ಅದರಲ್ಲಿ ಒಂಥರ ಹುಳಿ ಇಲ್ವೇ ಇಲ್ಲ, ಕೋಸಂಬರಿ ಅಂದ್ಮೇಲೆ ಹುಳಿ ಬೇಕಲ್ವಾ ಒಂಚೂರು, ಅದಕ್ಕೋಸ್ಕರ ಲೆಮನ್ ಜ್ಯೂಸ್ ನ ಹಾಕೋದು. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಥಮ್ಸ್ ಅಪ್ಗೆ, ಹಾಗೆ ಇದು ಕೋಸಂಬರಿ ಮಾತ್ರ ತುಂಬಾನೇ ಒಳ್ಳೇದಾಗತ್ತೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕೊಳ್ಳಿ. ತೆಂಗಿನೆಣ್ಣೆ ಅಂದ ತಕ್ಷಣ ಕೆಲವರಿಗೆ ತೆಂಗಿನೆಣ್ಣೆ ಆಗುದಿಲ್ಲ, ಅದ್ರ ಬೇರೆ ಯಾವ್ದಾರ ಎಣ್ಣೆ ಹಾಕ್ಬೋದಾ? ಹಾಕ್ಬಹುದು, ನಾವು ತೆಂಗಿನೆಣ್ಣೆನೆ ಹಾಕೋದು. ಮುಂಚೆ ನೋಡಿ, ತೆಂಗಿನೆಣ್ಣೆಗೆ ಒಂದ್ ದೊಡ್ಡ ಲಾಬಿ ಮಾಡ್ಬಿಟ್ಟಿದ್ರು, ಅದು ಹೆಲ್ತ್ ಒಳ್ಳೇದಲ್ಲ ಹಾಗೆ ಹೀಗೆ ಅಂತನ್ಬಿಟ್ಟು ಈಗೆಲ್ಲರೂ ಅದನ್ನೇ ಒಳ್ಳೇದು ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚಿನ ಕಾಲದಲ್ಲೆಲ್ಲ ಅದೇ ಒಳ್ಳೇದಿತ್ತು. ಈಗ ನೋಡಿ, ರೆಡಿ ಆಯ್ತು ನಿಮ್ಗೆ ಬೇಳೆ ಮತ್ತೆ ಅನ್ನದ ಜೊತೆ ಸವಿಲಿಕ್ಕೆ ಕೋಸಂಬರಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ ಎಲ್ಲರಿಗೆ ನಮಸ್ಕಾರ.